ಸ್ನೇಹಿತರೆ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ದಾಂಡೇಲಿ ನಗರಕ್ಕೆ ಸ್ವಾಗತ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಪಶ್ಚಿಮ ಘಟ್ಟಗಳ ಸುಂದರ ಹಸಿರಿನ ಮಡಿಲಲ್ಲಿರುವ ಸುಂದರ ನಗರ ಇಲ್ಲಿನ ಜಲಸಾಹಸ ಕ್ರೀಡೆಯಿಂದಾಗಿ ದಾಂಡೇಲಿಯು ಪ್ರಸಿದ್ಧವಾಗಿದೆ ಜೊತೆಗೆ ಪಕ್ಷಿ ಪ್ರೇಮಿಗಳಿಗೂ ಸ್ವರ್ಗ ಹಾರ್ನ್ ಬಿಲ್ ಪಕ್ಷಿಗೆ ಈ ಜಾಗ ಫೇಮಸ್ ಈ ಆಕರ್ಷಕ ನಗರವು ವಿದ್ಯಾಭ್ಯಾಸಕ್ಕಾಗಿ ಮತ್ತು ಔದ್ಯೋಗಿಕವಾಗಿಯೂ ರಾಜ್ಯದಲ್ಲಿ ಹೆಸರಾಗಿದೆ ಇಲ್ಲಿರುವ ಕಾಗದ ಕಾರ್ಖಾನೆ ದ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ ದಾಂಡೇಲಿಯ ನಗರವನ್ನೇ ಆವರಿಸಿಕೊಂಡಿದೆ ಇಲ್ಲಿ ದಟ್ಟ ದಂಡಕಾರಣ್ಯ ಇರುವುದರಿಂದ ದಾಂಡೇಲಿ ನಗರವೆಂಬ ಹೆಸರು ಬಂದಿದೆ ಎಂಬ ಪ್ರತೀತಿ ಇದೆ ಅಲ್ಲದೆ ಇಲ್ಲಿರುವ ದಾಂಡೇಲಪ್ಪ ದೇವಸ್ಥಾನದಿಂದಾಗಿ ದಾಂಡೇಲಿ ಎಂಬ ಹೆಸರು ಬಂದಿದೆ ಎಂಬ ಇನ್ನೊಂದು ನಂಬಿಕೆ ಇದೆ ದಂಡನಾಯಕ ಎಂಬ ರಾಜನು ಇಲ್ಲಿರುವ ಪ್ರಕೃತಿ ಸೌಂದರ್ಯವನ್ನು ನೋಡಿ ಈ ಅರಣ್ಯಕ್ಕೆ ತನ್ನದೇ ಹೆಸರು ಇರಲಿ ಎಂದು ಇಟ್ಟನಂತೆ ನಂತರ ದಾಂಡೇಲಿ ಎಂದಾಯಿತು ಎಂಬುದಾಗಿ ಮತ್ತೊಂದು ಹಿನ್ನೆಲೆ ಇದೆ ಇಲ್ಲಿ ಕನ್ನಡ ಕೊಂಕಣಿ ಹಿಂದಿ ಮರಾಠಿ ಭಾಷೆಗಳು ಪ್ರಚಲಿತದಲ್ಲಿವೆ ದಾಂಡೇಲಿಯು ರಾಜ್ಯದಲ್ಲಿ ಎರಡನೇ ದೊಡ್ಡ ವನ್ಯಜೀವಿ ಧಾಮವೆಂದು ಹೆಸರಾಗಿದೆ 2007ರಲ್ಲಿ ದಾಂಡೇಲಿ ವನ್ಯಜೀವಿ ಧಾಮವನ್ನು ಹುಲಿ ಸಂರಕ್ಷಣಾ ಪ್ರದೇಶವೆಂದು ಘೋಷಿಸಲಾಯಿತು ಪಶ್ಚಿಮ ಘಟ್ಟಗಳ ಸರದಿನ ಕಾಳಿ ನದಿಯ ದಂಡೆಯಲ್ಲಿರುವ ದಾಂಡೇಲಿ ನಗರದ ವಿಶೇಷತೆಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ದಾಂಡೇಲಿಗೆ ಬಂದ್ರೆ ಎಲ್ಲಿ ಸ್ಟೇ ಆಗಬೇಕು ಅನ್ನೋದೇ ಒಂದು ಪ್ರಶ್ನೆ ಏಕೆಂದರೆ ದಾಂಡೇಲಿಯಲ್ಲಿ ನೂರಾರು ಹೋಮ್ ಸ್ಟೇಗಳಿವೆ ನಾನು ರೆಫರ್ ಮಾಡೋದೇ ನರಸಿಂಹ ಭಟ್ಟರ ಕಾಡುಮನೆ ಹೋಮ್ ಸ್ಟೇ ಇದು ದಾಂಡೇಲಿ ನಗರದಿಂದ 12 ಕಿಲೋಮೀಟರ್ ದೂರದಲ್ಲಿದೆ ಈ ಸ್ಥಳ ಛಾಯಾಗ್ರಾಹಕರಿಗೆ ಪಕ್ಷಿ ವೀಕ್ಷಕರಿಗೆ ಹಾಗೆ ನೆಮ್ಮದಿಯ ವಾಸ್ತವ್ಯವನ್ನು ಬಯಸುವವರಿಗೆ ಸೂಕ್ತವಾದ ಸ್ಥಳ ಪ್ರಕೃತಿ ಪ್ರಿಯರಿಗಾಗಿ ನಿರ್ಮಿಸಲಾದ ಸುಂದರವಾದ ಕಾಟೇಜ್ಗಳು ಗುಣಮಟ್ಟದ ಆಹಾರ ಗಿಡಮೂಲಿಕೆಗಳ ಸ್ನಾನ ಇಲ್ಲಿನ ವಿಶೇಷ ಬನ್ನಿ ಇನ್ನಷ್ಟು ವಿಷಯಗಳನ್ನು ಮಾಲೀಕರಾದ ನರಸಿಂಹ ಭಟ್ಟರಿಂದ ತಿಳಿದುಕೊಳ್ಳೋಣ ಏನಿಲ್ಲ ಕಾಡು ಮನೆ ಇದೊಂದು 3 ಎಕರೆ ಜಾಗದಲ್ಲಿ ಆಗಿರುವಂತದ್ದು ಪೂರ್ತಿ ಕಾಡೇ ಇದೆ ಚಿಕ್ಕೊಂದು 2 ವರ್ಷ ಹೆಣ್ಣು ಮಗು ಕಾಡು ಮನೆ ಅಂತ ಹೆಸರಿಟ್ಟಿದ್ದು ಇಲ್ಲಿ ಸದ್ಯ ನನ್ನ ಹತ್ರ ಒಂದು 46 ಜಾತಿ ಬಿದಿರಿದೆ ಬೇರೆ ಬೇರೆ ಕಡೆಯಿಂದ ಕಲೆಕ್ಟ್ ಮಾಡಿದ್ದೀನಿ ಮತ್ತೆ ಲಿಂಬು ಒಳಗಡೆ ಲೆಮನ್ ಒಳಗಡೆ ಒಂದು 19 ಜಾತಿ ಇದೆ ಇನ್ನು ಔಷಧಿಗಳು ಹಣ್ಣಿನ ಗಿಡಗಳೆಲ್ಲ ಸಾಕಷ್ಟು ಇದಾವೆ ಆದ್ರೆ ವಿಶೇಷ ಏನಂದ್ರೆ ಇಲ್ಲಿ ಯಾವ್ದನ್ನು ನಾವು ಕೊಯ್ಯಲ್ಲ ಇಲ್ಲಿ ಪ್ರಾಣಿ ಪಕ್ಷಿಗಳ ಸಲುವಾಗಿ ಅದನ್ನ ಬಿಡ್ತೀವಿ ಮತ್ತೆ ನ್ಯಾಚುರಲ್ ಆಗಿ ಸುಮಾರು ಒಂದು 26 ಜಾತಿ ಗಿಡಗಳಿದಾವೆ ಇಲ್ಲಿ ಕಾಡಲ್ಲೇ ಅಂದ್ರೆ ಮೊದಲಿಂದ ಇರೋದು ನಾನೇನು ಬೆಳೆಸಿದ್ದಲ್ಲ ಅದು ಇದೆಲ್ಲ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಪಿಟ್ ಮಳೆಗಾಲದ ಒಂದು ಹನಿ ನೀರು ಕೂಡ ಹೊರಗೆ ಹೋಗಬಾರದು ಅನ್ನೋ ಕಾರಣಕ್ಕಾಗಿ ಈ ತರ ಒಂದು 3 ಪಿಟ್ಗಳು ಬಂದಿದ್ದಾವೆ ಮೇಲೊಂದಿದೆ ಇಲ್ಲೊಂದಿದೆ ಕೆಳಗೊಂದಿದೆ ಅಂದ್ರೆ ನಮ್ಮ ಉದ್ದೇಶ ಏನಂದ್ರೆ ಕನಿಷ್ಠ ಭೂಮಿ ಮೇಲೆ ಬಿದ್ದ ನೀರಾದ್ರೂ ಅದಕ್ಕೆ ವಾಪಸ್ ಕೊಡೋಣ ಅನ್ನೋಂತ ಒಂದು ಉದ್ದೇಶದಿಂದ ಇದು ಈ ತರ ಮಾಡಿರೋದು ಇದು ನೋಡಿ ಇದು ಬೀಟೆ ಮರ ಸುಮಾರು ಒಂದು 100-150 ವರ್ಷ ಹಳೆ ಮರ ಇದು ಈ ತರ ಇಡೀ ಕಾಡು ಮನೆಯಲ್ಲಿ ನಿಮ್ಗೆ ಬೀಟೆ ಮತ್ತಿ ನಂದಿ ಆಮೇಲೆ ದಡಸ್ಲು ಹೀಗೆ ಸಾಕಷ್ಟು ಜಾತಿ ಗಿಡಗಳು ಇಲ್ಲಿ ಸಿಗ್ತವೆ ಇನ್ನೊಂದು ಇಲ್ಲಿ ಯಾವ್ದನ್ನು ನಾವು ಹಾಳು ಮಾಡಲ್ಲ ಅಂದ್ರೆ ಒಂದು ಹುಲ್ಲು ಕೂಡ ಇಲ್ಲಿ ಸೀಲಸೋಗಲ್ಲ ಅದ್ರ ಪಾಡಿಗೆ ಅದು ಇರುವಂತದ್ದು ಮುಖ್ಯವಾಗಿ ನನ್ನಲ್ಲಿ ಅತಿ ಹೆಚ್ಚು ಗೆಸ್ಟ್ ಗಳು ಬರೋದು ಬರ್ಡ್ ವಾಚರ್ಸ್ ಫೋಟೋಗ್ರಾಫರ್ಸ್ ಅವರು ಇಲ್ಲಿ ಜಾಸ್ತಿ ಬರ್ತಾರೆ ಅವರಿಗೆ ಇಲ್ಲಿ ಸಾಕಷ್ಟು ವಿಶೇಷವಾಗಿ ಮಲಬಾರ್ ಟ್ರೋಗನ್ ಇರ್ಬೋದು ಪ್ಯಾರಡೈಸ್ ಫ್ಲೈ ಕ್ಯಾಚರ್ ಇರ್ಬೋದು ಈ ತರ ಸಾಕಷ್ಟು ಪಕ್ಷಿಗಳು ಇಲ್ಲಿ ಸಿಗುವಂತದ್ದು ನೋಡಿ ಇದೆಲ್ಲ ಮತ್ತಿ ಮರ ಅದೆಷ್ಟು ಹಳೆ ವರ್ಷದ್ದು ಗೊತ್ತಿಲ್ಲ ಇದು ಬುದ್ಧ ಬಾಂಬು ಅಂತ ಅದ ಬುದ್ಧನ ಹೊಟ್ಟೆ ಯಾವ ತರ ಆಗತ್ತಲ್ಲ ಆ ತರ ಇದು ಅದ್ರ ಹೊಟ್ಟೆ ಆಗ್ತಾ ಹೋಗುತ್ತೆ ನೋಡಿ ಅದ ಅಂದ್ರೆ ಅದರ ಸೇಪ್ ನೋಡಿದ್ ನಿಮ್ಗೆ ಗೊತ್ತಾಗುತ್ತೆ ಬುದ್ಧಾಸ್ ಬೆಲ್ಲಿ ಅಂತ ಕರೀತಾರೆ ಅಡಿಗೆ ಹಿಂಗ್ ಬಳಸ್ತಾರಲ್ಲ ಇದು ಹಿಂಗಿನ ಗಿಡ ಇದಕ್ಕೆ ಹಿಂಗ್ ಬರಲ್ಲ ಅದು ದೊಡ್ಡ ಮರ ಆದ್ಮೇಲೆ ಹೇಗೆ ರಬ್ಬರ್ ಗೆ ಮೇಣ ಬರುತ್ತಲ್ಲ ಆತರ ಇದು ಮೇಣ ಬರುವಂತದ್ದು ಅದನ್ನ ಹಿಂಗಾಗಿ ಬಳಸುವಂತದ್ದು ಇದು ದಾಲ್ಚಿನಿ ಗಿಡ ನಾವು ಏನು ಪಲಾವ್ ಗಿಡ ಎಲೆ ಅಂತೆಲ್ಲ ಕರಿತೀವಲ್ಲ ಅದ್ರದ್ದು ಇದು ಇದರ ಬಾರ್ಕ್ ಅನ್ನ ದಾಲ್ಚಿನಿಯಾಗಿ ಎಲೆಯನ್ನ ಸ್ಪೆಷಲಿ ಏನು ಸಾಂಬಾರ್ ಪದಾರ್ಥ ಇರ್ಬೋದು ಪಲಾವ್ ಇರ್ಬೋದು ಅದಕ್ಕೆ ಬಳಸುವಂತದ್ದು ಇನ್ನು ಮುಂದೆ ಚಿಗುರು ಬರುತ್ತೆ ಇಷ್ಟು ದೊಡ್ಡ ಹಣ್ಣಾಗತ್ತೆ ಕಿತ್ತು ತೆಗೆದ್ಮೇಲೆ ಇಷ್ಟು ದೊಡ್ಡ ತಿರುಳು ಸಿಗುವಂತದ್ದು ಇದು ಎಗ್ ಫ್ರೂಟ್ ನೋಡಿ ಆಗಿದೆ ಇನ್ನು ಹಣ್ಣಾಗ್ಬೇಕು ಕಾಯಿದೆ ಇದೆಲ್ಲ ಯಾವ್ದನ್ನು ನಾವು ಇಲ್ಲಿ ಹಣ್ಣನ್ನ ಕೀಳೋದಿಲ್ಲ ಹಾಗೆ ಪ್ರಾಣಿ ಪಕ್ಷಿಗಳಿಗೆ ಬಿಟ್ಟು ಬಿಡ್ತೀವಿ ಇದು ಕೊಳಲು ಬಾಂಬು ಕೊಳಲನ್ನ ಮಾಡ್ತಾರಲ್ಲ ಫ್ರೂಟ್ ಮಾಡ್ತಾರಲ್ಲ ಆ ಬಾಂಬು ಇದು ಇನ್ನು ಮುಂದೆ ಹೋದ್ರೆ ಬ್ಲಾಕ್ ಬಾಂಬು ಇದೆ ಇಡೀ ಬಾಂಬುನೇ ಕಪ್ಪಗಾಗಿದೆ
ಅಂದ್ರೆ ಇಲ್ಲಿ ಬಂದ ನೀರು ಭೂಮಿ ಒಳಗೆ ಹೋಗಕ್ಕು ಅನ್ನುವಂತ ಉದ್ದೇಶಕ್ಕೆ ಮಾಡಿದ್ದೀನಿ. ಇದು ಬ್ಲಾಕ್ ಬಾಂಬ್. ಏನು ಈಗ ನನ್ನ ಹತ್ರ 46 ಜಾತಿ ಬಿದಿರು ಇದೆಯಲ್ಲ, ಅದ್ರಲ್ಲಿ ತುಂಬಾ ವಿಶೇಷವಾದಂತ ಬಾಂಬ್ ಇದು. ಕಪ್ ಇದೆ ತೀರಾ ವಿಶೇಷ. ಇನ್ನೊಂದು ವೈಟ್ ಬಾಂಬು ಬರುತ್ತಂತೆ, ಅದನ್ನು ನಾನು ಕಲೆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಯೆಲ್ಲೋ ಬಾಂಬು ಇದೆ, ಬುಷ್ ಬಾಂಬು ಇದೆ, ವಾಕಿಂಗ್ ಬಾಂಬು ಇದೆ. ಈ ತರ ಸಾಕಷ್ಟು ಜಾತಿ ಬಾಂಬುಗಳು ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತವೆ. ಕಾಡು ಮನೆ 3 ಎಕರೆ ಜಾಗ ಕಾಡು ಇರುವಂತದ್ದು, ಅದರಲ್ಲಿ 5 ಕಾಟೇಜ್ಗಳು ರೂಮ್ಗಳಿದ್ದಾವೆ. ಅದರ ವಿಶೇಷ ಏನಂದ್ರೆ ನಾನು ಮೇಲ್ಗಡೆ ಛಾವಣಿಗೆ ಮಂಗಳೂರು ಹಂಚನ್ನ ಬಳಸಿದ್ದೀನಿ, ಲೆಟ್ರೈಟ್ ಸ್ಟೋನ್ ಅನ್ನ ಬಳಸಿದ್ದೀನಿ. ಅಂದ್ರೆ ಆದಷ್ಟು ಇಕೋ ಫ್ರೆಂಡ್ಲಿ ಆಗಿ ಮಾಡಕ್ಕೆ ಇದನ್ನ ಪ್ರಯತ್ನ ಮಾಡಿರುವಂತದ್ದು. ಕಾಡುಮನೆ ಹೋಮ್ ಸ್ಟೇ ನಲ್ಲಿ ನೀವು ಸ್ಟೇ ಮಾಡಬೇಕೆಂದರೆ ಅವರ ವೆಬ್ಸೈಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಒಮ್ಮೆ ಚೆಕ್ ಮಾಡಿ. ಪಾಕೆಟ್ ಫ್ರೆಂಡ್ಲಿ ಪ್ರೈಸ್ ಆಗಿರುತ್ತೆ. ಕಾಡುಮನೆ ಹೋಮ್ ಸ್ಟೇ ಇಂದ ನಮ್ಮ ಪ್ರಯಾಣವನ್ನು ಬತ್ತೇಲಿ ಹಿನ್ನೀರಿಗೆ ತೆರಳುತ್ತಿದ್ದೇವೆ. ಅಲ್ಲೇ ಪಕ್ಕದಲ್ಲಿ ಕಾಡುಮನೆಯರವರ ಎಕೋ ಶಾಪ್ ಕೂಡ ಇದೆ. ಮೊದಲು ಅದನ್ನು ವಿಸಿಟ್ ಮಾಡಿ ನಂತರ ಬತ್ತೇಲಿ ಹಿನ್ನೀರನ್ನು ನೋಡೋಣ. ಎಕೋ ಶಾಪ್ ನಲ್ಲಿ ಏನೇನು ಸಿಗುತ್ತೆ ಅಂತ ನೋಡೋಣ. 20 ಮಹಿಳೆಯರಿಗೆ ಟ್ರೈನಿಂಗ್ ಅನ್ನ ಕೊಟ್ಟು ಮನೆಯಲ್ಲಿ ಏನೇನು ಸಿಗುತ್ತೋ ಇಲ್ಲಿ ಊರೊಳಗೆ ಹೋಗಿ ಕಲೆಕ್ಟ್ ಮಾಡಿ ರೆಡಿ ಮಾಡಿ ನಮ್ಗೆ ಕೊಡ್ತಾರೆ. ಕೆಲವೊಂದು ಜ್ಯೂಸ್ ಇದಾವೆ, ಮೆಡಿಸಿನ್ ತರ ಯೂಸ್ ಆಗುತ್ತೆ. ಆಮೇಲೆ ಅದು ಮತ್ತೆ ಇದು ಜ್ಯೂಸ್ ಮೇನ್ ಆಗಿ ರಕ್ತ ಶುದ್ಧೀಕರಣ ಮಾಡುತ್ತೆ, ಹೇರ್ ಫಾಲಿಂಗ್ ತಡೆಯುತ್ತೆ, ಗ್ಯಾಸ್ ಅಸಿಡಿಟಿ ಪಿತ್ತ ಕಂಟ್ರೋಲ್ ಮಾಡುತ್ತೆ. ಇದು ಸಾಂಬಾರಿಗೆ ಹುಣಸೆ ಹಣ್ಣಿನ ಬದಲಾಗಿ ಇದನ್ನ ಹಾಕ್ತಾರೆ. ಇದು ಬಳಸೋದ್ರಿಂದ ಮೇನ್ ಆಗಿ ಅಸಿಡಿಟಿ ಆಗುತ್ತೆ. ಆಮೇಲೆ ಕೊಕ್ಕಂ ಟೀನು ಮಾಡ್ತಾರೆ, ಇದೆ ಸರ್ ಮುಡುಗಳೆ ಹಣ್ಣು ಅಂತಾರೆ. ಆಮೇಲೆ ಕೊಕ್ಕಂ ಎಕೋ ಶಾಪ್ ನೋಡಿ, ಅಲ್ಲೇ ಹತ್ತಿರದಲ್ಲಿರುವ ಬಾಪೇಲಿ ಹಿನ್ನೀರಿಗೆ ಹೋಗ್ತಾ ಇದ್ದೇವೆ. ಬನ್ನಿ ಬಾಪೇಲಿ ಹಿನ್ನೀರಿನ ಸೊಬಗನ್ನು ನೋಡೋಣ. ಹಿನ್ನೀರನ್ನು ನೋಡಿ ನಾವು ದಾಂಡೇಲಿಯ ಪ್ರಮುಖ ಆಕರ್ಷಣೆಯಾದ ಇಲ್ಲಿನ ವಾಟರ್ ಆಕ್ಟಿವಿಟೀಸ್, ನಮ್ಮ ಪಯಣ ವಾಟರ್ ಆಕ್ಟಿವಿಟೀಸ್ ನಡೆಯುವ ಸ್ಥಳಕ್ಕೆ. ಕಾಳಿ ನದಿಯ ದಡದ ಉದ್ದಕ್ಕೂ ಹಲವಾರು ವಾಟರ್ ಆಕ್ಟಿವಿಟೀಸ್ ಕೇಂದ್ರಗಳಿವೆ. ನೀವು ಯಾವುದೇ ರೆಸಾರ್ಟ್ ನಲ್ಲಿ ಅಥವಾ ಹೋಮ್ ಸ್ಟೇ ಅಲ್ಲಿ ಉಳಿದುಕೊಂಡರೂ ನೀವೇ ಬಂದು ಇಲ್ಲಿ ಬುಕ್ ಮಾಡಿ ವಾಟರ್ ಆಕ್ಟಿವಿಟೀಸ್ ನಲ್ಲಿ ಪಾಲ್ಗೊಳ್ಳಬಹುದು, ಅಥವಾ ಕೆಲವು ಹೋಮ್ ಸ್ಟೇಗಳಲ್ಲಿ ಹೆಚ್ಚುವರಿ ಹಣ ಪಡೆದು ಕೂಡ ಬುಕ್ ಮಾಡಿ ಕೊಡಲಾಗುತ್ತದೆ. ಇಲ್ಲಿ 10 ಅಧಿಕ ವಾಟರ್ ಆಕ್ಟಿವಿಟಿ ಕೇಂದ್ರಗಳಿವೆ.
ಅದರಲ್ಲಿ ಒಂದಕ್ಕೆ ಮಾತ್ರ ನಾನು ಭೇಟಿ ನೀಡುತ್ತಿದ್ದೇನೆ. ಇದು ಪ್ರಮುಖ ಆಕರ್ಷಣೆ, ಆದ್ದರಿಂದ ಏನು ಯಾವಾಗ್ಲೂ ರಶ್ ಇರುತ್ತೆ ಅನ್ಸುತ್ತೆ. ಮಳೆಗಾಲ ಆದ್ರೂ ಜನ ಜಾಸ್ತಿ ಇದ್ದಿದ್ದು ಕಂಡು ಬಂತು. ವಾಟರ್ ಆಕ್ಟಿವಿಟಿ ಕೇಂದ್ರವನ್ನು ನೋಡಿ ಸೂಪಾ ಅಣೆಕಟ್ಟಿನ ಕರ್ನಾಟಕ ಪವರ್ ಕಾರ್ಪೊರೇಷನ್ ಮುಖ್ಯ ದ್ವಾರದ ಹತ್ತಿರ ಬಂದಿದ್ದೇವೆ. ಇಲ್ಲಿ ಒಳಗೆ ಹೋಗಲು ಹಿರಿಯ ಅಧಿಕಾರಿಗಳ ಅನುಮತಿ ಬೇಕು. ಅಲ್ಲಿಂದ ಮುಂದೆ ಅರಣ್ಯ ಇಲಾಖೆಯಿಂದ ನಡೆಸುವ ಕಾಳಿ ರಿವರ್ ರಾಫ್ಟಿಂಗ್ ಎನ್ನುವ ಸ್ಥಳವಿದೆ. ಇದು ಕಾಳಿ ನದಿಯ 12 ಕಿಲೋಮೀಟರ್ ವರೆಗೆ ವಿಸ್ತರಣೆ ಇರುತ್ತದೆ. ರಾಫ್ಟಿಂಗ್ ಅನ್ನು ಕರ್ನಾಟಕ ಅರಣ್ಯ ಇಲಾಖೆ ನಿರ್ವಹಿಸುತ್ತದೆ. ಇದರ ಬುಕಿಂಗ್ ಕೌಂಟರ್ JLR ನ ಕಾಳಿ ಅಡ್ವೆಂಚರ್ ಕ್ಯಾಂಪಿನ ರಿಸೆಪ್ಷನ್ ನಲ್ಲಿ ಇರುತ್ತದೆ. ಮಳೆ ಜಾಸ್ತಿಯಾದ ಸಮಯದಲ್ಲಿ ಇದು ನಿರ್ವಹಿಸುವುದಿಲ್ಲ. ಮುಂದೆ ಕಾಡು ಮನೆ ಹೋಮ್ ಸ್ಟೇ ಅವರದೇ ಆದ ಹನಿ ಪಾರ್ಕ್ ಇದೆ. ಬನ್ನಿ ಇಲ್ಲಿಗೆ ಭೇಟಿ ನೀಡಿ ಜೇನು ನೊಣ ಹಾಗೂ ಜೇನಿನ ಪ್ರಾಮುಖ್ಯತೆಯನ್ನು ತಿಳಿಯೋಣ. ಯಾವ ಜೇನು ಇದು? ಮಿಶ್ರಿ ಜೇನು. ಇದಕ್ಕೆ ಸಣ್ಣ ಸಣ್ಣ ಮಕ್ಕಳಿಗೆ ಕೋಲ್ಡ್ ಕಫ್ ಕೆಮ್ಮು ಬಂದ್ರೆ, ಅಸ್ತಮ ಇದ್ದವರಿಗೆ, ಸಣ್ಣ ಮಕ್ಕಳಿಗಾದ್ರೆ ಬೇರೆಳತಿ ನೆಲಗಿ ಮೇಲೆ ಇಟ್ಟರೆ ಕಫ ಕರ್ಗೋಗುತ್ತೆ. ಇನ್ನು ಅಸ್ತಮ ಕೂಡ ಕಂಟ್ರೋಲ್ ಮಾಡುತ್ತೆ. ಇದು ಪರ್ ಕೆಜಿ 7,000 ಇದೆ. ಆದ್ರೆ ಇದು ಕೆಜಿಯಲ್ಲಿ ಸಿಗಲ್ಲ, ಗ್ರಾಮ್ಸ್. ಮತ್ತೆ ಸ್ಟಿಂಗ್ಲೆಸ್ ಬಿ ಅಂತ ಕರೀತಾರೆ ಹಳ್ಳಿ ಕಡೆ ಜನಕ್ಕೆ. ನಾಣು ಜೇನು, ನುಸಿ ಜೇನು, ಚಿಟ್ಟು ಜೇನು ಅಂತ ಕರೆಯೋದು. ಇದು ಒಂದು ಮಾಡೆಲ್ ಬಾಕ್ಸ್ ಅಂತಾರೆ, ಇದಕ್ಕೆ ನಾರ್ಮಲ್ ಬಾಕ್ಸ್ ಅಂತಾರೆ. ಇದು ISO ಸ್ಟ್ಯಾಂಡರ್ಡ್ ಬಾಕ್ಸ್ ಅಂತ. ಇದು ಇವಾಗ ಜಾಸ್ತಿ ಬಳಸೋದು. ನಮ್ಮ ಭಾರತ ದೇಶದಲ್ಲಿ ಇವಾಗ ಇದೇ ಒಂದು ಮಾಡೆಲ್ ಸ್ಟಾರ್ಟ್ ಇದೆ. ಇದರಲ್ಲಿ ನಾವು ಜಾಸ್ತಿ ಪ್ರಮಾಣದಲ್ಲಿ ಜೇನು ಸಾಕಾಣಿಕೆ ಮಾಡಬಹುದು. ಇದ್ರಲ್ಲಿ ಕೂಡ ಒಂದು 3 ರೀತಿ ಜೇನು ಇರುತ್ತೆ, ವರ್ಕರ್ ಬಿ, ಮೇಲ್ ಬಿ, ಪಿನ್ ಬಿ ಅಂತ. ವರ್ಕರ್ ಬಿ, ಮೇಲ್ ಬಿ, ಇವ್ರಿಗೆ ಆಯುಷ್ಯ ಇರುತ್ತೆ 4 ತಿಂಗಳ, ರಾಣಿಗೆ ಆಯುಷ್ಯ ಇರುತ್ತೆ 4 ವರ್ಷ. ಯಾವಾಗ ರಾಣಿ ಗೊತ್ತಾಗುತ್ತಲ್ಲ ತನ್ನ ಏಜ್ ಮುಗಿತಾ ಬಂತು, ನಾ ಸಾಯ್ತಾ ಇದ್ದೀನಿ ಅನ್ನೋಷ್ಟರಲ್ಲಿ ನೇಚರ್ಗೆ ಹೋಗ್ಬಿಡುತ್ತೆ. ಇವರಿಗೆ ಒಂದು ಡ್ರಾಪ್ ಜೇನುತುಪ್ಪ ಮಾಡಬೇಕು ಅಂದ್ರೆ 500 ಸತಿ ಹೊರಗಡೆ ಹೋಗಿ ಬಂದು ಮಾಡಬೇಕಾಗುತ್ತೆ. ಅದು 2 ಕಿಲೋಮೀಟರ್ ದೂರ. 1 ಕೆಜಿ ಜೇನುತುಪ್ಪ ಮಾಡಬೇಕು ಅಂದ್ರೆ ಇವರಿಗೆ 40 ಲಕ್ಷ ಹೂವಿನ ಮಕ್ಕಳನ್ನ ಹಿಡ್ಕೊಡ್ಬೇಕಾಗುತ್ತೆ. ನಾ ಹಿಡ್ದಿರೋದು ಫ್ರೇಮ್ನಲ್ಲಿ, ಪ್ರತಿ ಒಂದು ಹೋಲ್ ಎಕ್ಸಾಗೋನ್ ಶೇಪ್ನಲ್ಲಿ ಇದೆ. ಮೈಕ್ರೋಸ್ಕೋಪ್ ನಲ್ಲಿ ಹಾಕಿ ನೋಡಿದ್ರು ಕೂಡ ಸೇಮ್ ಸೈಜ್ ಸೇಮ್ ಲೆಂತ್ ಬರೋದು. ಇದ್ರಲ್ಲಿ 95% ಫಿಮೇಲ್ ಇದೆ, 5% ಮೇಲ್. ಒಂದೇ ಒಂದು ರಾಣಿ ಇರುತ್ತೆ. ರಾಣಿ ಮಾತ್ರ ಮೊಟ್ಟೆ ಇಡುತ್ತೆ, ಬೇರೆ ಯಾವ್ದು ಫಿಮೇಲ್ ಮೊಟ್ಟೆ ಇಡಲ್ಲ. ಯಾಕಂದ್ರೆ ಬೇರೆ ಯಾವ್ದು ಫಿಮೇಲ್ಗೆ ಗರ್ಭಕೋಶ ಇರಲ್ಲ, ರಾಣಿ ಮಾತ್ರ ಇರೋದು. ಇದರಲ್ಲಿ ಮೇಲ್ ಮತ್ತೆ ಫಿಮೇಲ್ ತೋರಿಸ್ತೀನಿ ನಿಮ್ಗೆ. ಇವೆಲ್ಲ ವರ್ಕರ್ ಬಿ, ಫಿಮೇಲ್ ಇವರು. ಮತ್ತೆ ಇಲ್ಲಿದೆ ನೋಡಿ, ಇದು ಮೇಲು, ಗಂಡು ಹುಳ ಇದು. ಇದ್ರಿಗಿಂತ 3 ಪಟ್ಟ ದಪ್ಪ ರಾಣಿ ಇರುತ್ತೆ, ಸ್ವಲ್ಪ ಉದ್ದಾಗಿರುತ್ತೆ. ರಾಣಿ ಇಲ್ಲ ಇದ್ರಲ್ಲಿ. ಇಲ್ಲಿ ನೋಡಿ, ಇದು ಮೊಟ್ಟೆ ಇದೆ ಇದ್ರಲ್ಲಿ. ಇವಾಗ 75% ಜೇನುಗಳ ನಾಶ ಆಗ್ಬಿಟ್ಟಿದೆ. ಮಿಕ್ಕಿದೇನಾದ್ರೂ ನಾಶ ಆಗ್ಬಿಟ್ರೆ ನಾವ್ ಯಾರು ಬದುಕೋದು ಸಾಧ್ಯನೇ ಇಲ್ಲ. ಯಾಕಂದ್ರೆ 80% ಪಾಲಿನೇಷನ್ ಗ್ರೋತ್ ಅಂತೀವಲ್ಲ, ಪರಾಗಸ್ಪರ್ಶ, ಅದು ಜೇನುಗಳ ಮಾಡುತ್ತೆ.
ಮಿಕ್ಕಿದೆಲ್ಲ ಬೇರೆ ಕೀಟಾಣು ಮಾಡುತ್ತೆ, ಅದು ಹಕ್ಕಿ ಇರ್ಬೋದು ಚಿಟ್ಟೆ ಇರ್ಬೋದು ಗಾಳಿಯಿಂದನೂ ಆಗುತ್ತೆ. ಇವಾಗ 75% ಜೇನುಹುಳ ನಾಶ ಇದೆ. ಅದಕ್ಕೆಲ್ಲ ಕಾರಣ ನಾವೆಲ್ಲರೂ ಸೇರಿ ನಾವು ಬಳಸ್ತಾ ಇರೋದು ಹೆವಿ ಸಿಗ್ನಲ್ ನೆಟ್ವರ್ಕ್ 3G 4G 5G ಅಂತ. ಈ ಮೊಬೈಲ್ ಟವರ್ನಲ್ಲೇ ಜೇನುಹುಳ ನಾಶ ಆಗ್ತಾ ಇದೆ. ನಾವು ಹೊಲದಲ್ಲಿ ಬೆಳೆಯನ್ನು ಬೆಳೆಸ್ತಿದ್ದೀವಿ, ಅದ್ರ ಮೇಲೆ ಕೆಮಿಕಲ್ ಸ್ಪ್ರೇ ಮಾಡ್ತಿದೀವಿ, ಆ ಕೆಮಿಕಲ್ ಸ್ಪ್ರೇನ ಕೂಡ ಜೇನುಹುಳ ನಾಶ ಆಗ್ತಾ ಇದೆ. ಹೀಗೆ ಮುಂದರುತ್ತಾ ಇದ್ರೆ ಆವಾಗಲೇ ವಿಜ್ಞಾನಿಗಳು ಆಲ್ಬರ್ಟ್ ಐನ್ಸ್ಟೈನ್ ಅವರು ಒಂದಿನ ಒಂದ್ ಮಾತು ಹೇಳಿದ್ರು, ಯಾವಾಗ ಈ ಜೇನುಹುಳನ ನಾಶ ಆಗುತ್ತಲ್ಲ 3-4 ವರ್ಷದಲ್ಲಿ ಈ ಮನುಕುಲನು ನಾಶ ಆಗುತ್ತೆ ಅಂತ. ಅದಕ್ಕೆ ನೋ ವಿ ನೋ ವಿ, ಜೇನುಹುಳ ಇಲ್ಲ ಅಂದ್ರೆ ನಾವಿಲ್ಲ ಅಂತ ಅರ್ಥ. ಇದು ಮಿಸ್ರಿ ಜೇನ್ ಅಂತ, ಇಡೀ ಒಂದ್ ವರ್ಷಕ್ಕೆ 90 ಗ್ರಾಮ್ ಕಿಂತ ಕಡಿಮೆ ಜೇನುತುಪ್ಪ ಮಾಡಿ, ಇದರಲ್ಲಿ 99% ಔಷಧಿ ಗುಣ ಇರುತ್ತೆ. ಇಲ್ಲಿ ನಮ್ದು 60 ಬಾಕ್ಸಸ್ ಇದೆ, ಮತ್ತೆ ಇದ್ರನ್ನ ಬಿಟ್ಟರೆ ನಮ್ದು 250 ಬಾಕ್ಸಸ್ ಹೊರಗಡೆ ಇದೆ. ಮತ್ತೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಮ್ಗೆ 3,000 ಬಾಕ್ಸಸ್ ಕೊಡಿಸಿದ್ದಾರೆ. ಅದನ್ನ ನಾವು ಬೇರೆ ಬೇರೆ ಏರಿಯಾದಲ್ಲಿ ಬೇರೆ ಬೇರೆ ಒಂದೊಂದ್ ಮನೆಯಲ್ಲಿ 10-10 ಬಾಕ್ಸ್ ಕೊಟ್ಟಿದ್ದೀವಿ. ಯಾವಾಗ ಜೇನುತುಪ್ಪ ರೆಡಿ ಆಗತ್ತಲ್ಲ ಅವಾಗ ಅವ್ರನ್ನ ಖುದ್ದು ನಮ್ಗೆ ಫೋನ್ ಮಾಡಿ ಹೇಳ್ತಾರೆ, ಅವಾಗ ನಾವು ಇಲ್ಲಿಂದ ಮಷಿನ್ ತಕೊಂಡು ಹೋಗಿ ಜೇನುತುಪ್ಪನ ಕಲೆಕ್ಟ್ ಮಾಡ್ತೀವಿ. ಈ ರೀತಿ ಒಂದು 2 ಪಾರ್ಟ್ ಇರುತ್ತೆ. ಇದಕ್ಕೆ ಎಲ್ಲಾ ಬಾಕ್ಸ್ಗೆ ಹೀಗೆ ಒಂದ್ 2 ಪಾರ್ಟ್ ಬರುತ್ತೆ. ಈ ಮೇಲ್ಗಡೆ ಪಾರ್ಟ್ ಇದೆಯಲ್ಲ ಇದಕ್ಕೆ ಸೂಪರ್ ಪಾರ್ಟ್ ಅಂತಾರೆ, ಈ ಕೆಳಗಡೆ ಪಾರ್ಟ್ ಇದೆಯಲ್ಲ ಇದಕ್ಕೆ ಫ್ಯಾಮಿಲಿ ಪಾರ್ಟ್ ಅಂತಾರೆ. ಈ ಫ್ಯಾಮಿಲಿ ಪಾರ್ಟ್ ನಲ್ಲಿ ರಾಣಿ ಇರುತ್ತೆ. ಆ ರಾಣಿ ಒಂದಿನಕ್ಕೆ 1500-2000 ಮೊಟ್ಟೆ ನೀಡುತ್ತಾ ಹೋಗುತ್ತೆ. ಅದ್ ಏನ್ ಮೊಟ್ಟೆ ಇಡುತ್ತಲ್ಲ ಈ ಫ್ಯಾಮಿಲಿ ಪಾರ್ಟ್ ನಲ್ಲಿ ಅಷ್ಟೇ ಇಟ್ಕೊಳುತ್ತೆ, ಸೂಪರ್ ನಲ್ಲಿ ಇಡಲ್ಲ. ಸೂಪರ್ ನಲ್ಲಿ ಏನಿದ್ದು ಜೇನುತುಪ್ಪ. ನಾವ್ ಏನ್ ಮಾಡ್ತೀವಿ, ನಮ್ಗೋಸ್ಕರ ಈ ಎಕ್ಸ್ಟ್ರಾ ಜೇನುತುಪ್ಪನ ನಮ್ಗೋಸ್ಕರ ತೆಗಿತೀವಿ, ಮಿಕ್ಕಿದ್ದೆಲ್ಲ ಫ್ಯಾಮಿಲಿದು ಅವರಿಗೋಸ್ಕರ ಬಿಟ್ಬಿಡ್ತೀವಿ. ಇಡೀ ಜಗತ್ನಲ್ಲಿ 5 ಜಾತಿ ಜೇನು ಇದೆ, ಅದ್ರಲ್ಲಿ 4 ಜಾತಿ ನಮ್ ದೇಶದಲ್ಲಿದೆ. ಹೆಜ್ಜೇನು, ಕೋಲ್ ಜೇನು, ತುಡುವೆ ಜೇನು, ಮಿಸ್ರಿ ಜೇನು ಅಂತ. ಹೆಜ್ಜೇನು ನೋಡಿರ್ಬೋದು, ದೊಡ್ಡ ದೊಡ್ಡ ಮರದ ಮೇಲೆ ಬಿಲ್ಡಿಂಗ್ ಮೇಲೆ ಯು ಶೇಪ್ ನಲ್ಲಿ ಗೂಡು ಮಾಡುತ್ತೆ, ಅದು ಹೆಜ್ಜೇನು. ಕೋಲ್ ಜೇನು ಕೋಲಲ್ಲಿ ಮಾತ್ರ ಗೂಡು ಕಟ್ಟುತ್ತೆ. ಇವೆರಡೂ ಸಾಕಾಣಿಕೆ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಇದು ಜಾಸ್ತಿ ಓಪನ್ ಏರ್ ಇದ್ರೆ ಮತ್ತೆ ಬೆಳಕಿನಲ್ಲಿ ಗೂಡು ಮಾಡ್ಕೊಳುತ್ತೆ. ಆ ಒಂದ್ ಕಾರಣಕ್ಕಾಗಿ ಎರಡನ್ನು ಸಾಕಾಣಿಕೆ ಮಾಡ್ಲಿಕ್ಕೆ ಆಗಲ್ಲ. ಇನ್ನು ತೊಡವೆ ಜೇನು, ತೊಡವೆ ಜೇನು ನಾವು ಸಾಕಾಣಿಕೆ ಮಾಡಬಹುದು. ಈ ರೀತಿ ಬಾಕ್ಸ್ ಒಳಗೆ ಮರದ ಪೋಟ್ರಿ ಒಳಗಡೆ ಗೂಡು ಮಾಡ್ಕೊಳುತ್ತೆ. ಇದು ಬರೀ ಡಾರ್ಕ್ ನಲ್ಲಷ್ಟೇ ಗೂಡು ಮಾಡುತ್ತೆ ತೊಡವೆ ಜೇನು. ನಮ್ಮ ಹತ್ರ ಇರುವುದು ಇದೇ ಪೀಸಸ್ ತೊಡವೆ ಜಾತಿ. ಮತ್ತೆ ಇಡೀ ಜಗತ್ನ ಸ್ಟಿಂಗ್ಲೆಸ್ ಬಿ ಅಂತ ಬರುತ್ತೆ, ತುಂಬಾ ಸಣ್ಣ ಜೇನು, ಮಿಸ್ರಿ ಜೇನು ಅಂತ. ಜೇನಿನ ಪ್ರಾಮುಖ್ಯತೆಯನ್ನು ತಿಳಿದುಕೊಂಡು ನಾವು ದಾಂಡೇಲಿಯ ಧಾರ್ಮಿಕ ಸ್ಥಳವಾದ ದಾಂಡೇಲಪ್ಪ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ದೇವಾಲಯದ ಪಕ್ಕದಲ್ಲಿ ಮೊಸಳೆ ಪಾರ್ಕ್ ಕೂಡ ಇದೆ, ಎರಡನ್ನು ಒಂದೇ ಸ್ಥಳದಲ್ಲಿ ವೀಕ್ಷಣೆ ಮಾಡಬಹುದು. ಈ ದೇವಸ್ಥಾನವು ದಾಂಡೇಲಿಯ ಪುರಾತನ ದೇವಾಲಯವಾಗಿದೆ. ದಾಂಡೇಲಪ್ಪ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದವರಿಗೆ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತದೆ. ಈ ದೇವಾಲಯವು ತನ್ನ ಆಧ್ಯಾತ್ಮಿಕ ವಾತಾವರಣದಿಂದಾಗಿ ಉತ್ತಮ ಪ್ರವಾಸಿ ತಾಣವಾಗಿದೆ. ಈ ದೇವಸ್ಥಾನದ ಪಕ್ಕದಲ್ಲಿ ಮೊಸಳೆ ಪಾರ್ಕ್ ಇದೆ. ಬನ್ನಿ, ಪಾರ್ಕಿನಲ್ಲಿ ನಮಗೆ ಎಷ್ಟು ಮೊಸಳೆಗಳು ಕಾಣುತ್ತವೆ ಅನ್ನೋದನ್ನ ನೋಡೋಣ. ಈ ಉದ್ಯಾನವನವು ದಾಂಡೇಲಿ ವನ್ಯಜೀವಿ ಅಭಯಾರಣ್ಯದ ಅಡಿಯಲ್ಲಿ ಬರುತ್ತದೆ. ಇದು ಭಾರತ ಸರ್ಕಾರದಿಂದ ಗುರುತಿಸಲ್ಪಟ್ಟಿದೆ. ಇಲ್ಲಿ ಮೊಸಳೆಗಳನ್ನು ಕಾಳಿ ನದಿಯ ದಡದಲ್ಲಿ ತಮ್ಮ ಆವಾಸ ಸ್ಥಾನದಲ್ಲಿ ಅಡ್ಡಾಡುವುದನ್ನು ನೋಡಲು ಒಂದು ವೀಕ್ಷಣಾ ಕೇಂದ್ರವನ್ನು ಮಾಡಲಾಗಿದೆ. ನದಿಯ ಇಕ್ಕೆಲಗಳಲ್ಲಿ ಕಲ್ಲು ಬಂಡೆಗಳ ಮೇಲೆ ವಿಶ್ರಾಂತಿ ಪಡೆಯುತ್ತಿರುವ ಮೊಸಳೆಗಳನ್ನು ಕಾಣಬಹುದು.
ಹಾಗೆ ದಾಂಡೇಲಪ್ಪ ದೇವಸ್ಥಾನದಿಂದ ಕಾಳಿ ನದಿಯ ಒಂದು ಪಕ್ಷಿ ನೋಟ. ದಾಂಡೇಲಿ ಪಟ್ಟಣದ ಮತ್ತೊಂದು ಆಕರ್ಷಣೆ ನಗರದ ಸಮೀಪವೇ ಇರುವ ಕರ್ನಾಟಕ ಅರಣ್ಯ ಇಲಾಖೆಯಿಂದ ನಡೆಸಲ್ಪಡುವ ಸರ್ಕಾರಿ ಟಿಂಬರ್ ಡಿಪೋ. ಇಲ್ಲಿ ಹಲವಾರು ಬೆಲೆಬಾಳುವ ಮರಗಳನ್ನು ಹರಾಜಿನ ಮೂಲಕ ಮಾರಾಟ ಮಾಡಲಾಗುತ್ತದೆ ಹಾಗೂ ಈ ಪ್ರದೇಶ ಹಲವು ಅಪರೂಪದ ಪಕ್ಷಿಗಳಿಗೆ ತಾಣವಾಗಿದೆ. ದಾಂಡೇಲಿಯ ಸುತ್ತಮುತ್ತ ಪಕ್ಷಿ ವೀಕ್ಷಣೆ ಮಾಡಬೇಕಾದರೆ ಸ್ಥಳೀಯ ಪಕ್ಷಿ ತಜ್ಞರಾದ ರಜನಿ ರಾವ್ ಇವರನ್ನು ಭೇಟಿ ಮಾಡಬಹುದು. ಇವರ ನಂಬರ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುತ್ತೇನೆ. ನಮ್ಮ ಮುಂದಿನ ಪಯಣ ದಾಂಡೇಲಿ ಪಟ್ಟಣದಲ್ಲಿರುವ ದಂಡಕಾರಣ್ಯ ಎಂಬ ಎಕೋ ಪಾರ್ಕಿನ ಕಡೆ. ಈ ಪಾರ್ಕಿನಲ್ಲಿ ಹಾಲಿವುಡ್ ಪಾತ್ರಗಳು ಹಾಗೂ ಭಾರತೀಯ ಕಾರ್ಟೂನ್ಗಳ ಪ್ರತಿಮೆಗಳನ್ನು ನೋಡಬಹುದು. ಮನೆ ಮಂದಿ ಮಕ್ಕಳೊಂದಿಗೆ ಸುಂದರ ಪರಿಸರದ ನಡುವೆ ಕಾಲ ಕಳೆಯಲು ಉತ್ತಮ ಸ್ಥಳ. ನಮ್ಮ ಮುಂದಿನ ಪಯಣ ಶಿವಾಜಿ ಕೋಟೆಯತ್ತ. ಶಿವಾಜಿ ಕೋಟೆಯು ದಾಂಡೇಲಿಯಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಹಳಿಯಾಳದ ಹತ್ತಿರವಿದೆ. ಈ ಕೋಟೆಯನ್ನು ಹಳಿಯಾಳ ಕೋಟೆ ಅಂತ ಕೂಡ ಕರೀತಾರೆ.
ಈ ಕೋಟೆಯನ್ನು ಮರಾಠ ರಾಜ ಶಿವಾಜಿ ನಿರ್ಮಿಸಿದ ಎಂದು ನಂಬಲಾಗಿದೆ ಯೋಧ ಸಂಗೊಳ್ಳಿ ರಾಯಣ್ಣ ಕೂಡ ಈ ಕೋಟೆಯನ್ನು ದೀರ್ಘಕಾಲ ಆಕ್ರಮಿಸಿಕೊಂಡಿದ್ದನೆಂದು ಕೂಡ ನಂಬಲಾಗಿದೆ ಮುಂಭಾಗದಲ್ಲಿ ಮಾತ್ರ ಕೋಟೆಯ ನೋಟವನ್ನು ನೋಡಬಹುದು ಒಳಭಾಗದಲ್ಲಿ ಹಚ್ಚ ಹಸಿರಿನ ಮರಗಿಡಗಳಿಂದ ಆವೃತವಾಗಿದೆ ದೈನಂದಿನ ಜೀವನದ ಜಂಜಾಟದಿಂದ ದೂರವಿದ್ದು ಸ್ವಲ್ಪ ಸಮಯ ನೈಸರ್ಗಿಕ ಸೌಂದರ್ಯದೊಂದಿಗೆ ಕಳೆಯಲು ಬಯಸುವವರು ಇಲ್ಲಿಗೆ ಭೇಟಿ ನೀಡಬಹುದು ಇದರ ಒಳಭಾಗದಲ್ಲಿ ಒಂದು ಪಾರ್ಕ್ ಇದೆ ಒಂದು ದೇವಸ್ಥಾನವಿದೆ ಹಾಗೆ ಒಂದು ದರ್ಗಾ ಕೂಡ ಇದೆ ಬನ್ನಿ ಶಿವಾಜಿ ಕೋಟೆಯ ಒಳಭಾಗದ ಒಂದು ಪಕ್ಷಿ ನೋಟವನ್ನು ನೋಡೋಣ ದಾಂಡೇಲಿಯಲ್ಲಿ ಇನ್ನೂ ಸುಮಾರು ಪ್ರವಾಸಿ ತಾಣಗಳಿವೆ ಮಳೆಯ ಕಾರಣಾಂತರಗಳಿಂದ ಅಲ್ಲಿಗೆ ಹೋಗಲು ಸಾಧ್ಯವಾಗಲಿಲ್ಲ ಮುಂದಿನ ದಿನಗಳಲ್ಲಿ ಅವುಗಳನ್ನು ತೋರಿಸುತ್ತೇನೆ ಇಲ್ಲಿ ನೀಡಿರುವ ಮಾಹಿತಿಯಲ್ಲಿ ಏನಾದರೂ ಕೊರತೆ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ ಧನ್ಯವಾದಗಳು